कोरोना भीतिय नडुवे राज्य सरकार ऑनलाइन शिक्षण के ग्रीन सिग्नल कोट्टिरोदु राज्यदल्ली बड़ मक्कळिगे दुबारियागि परिणमिसिदे। स्मार्टफोन ल्यापटाप कंप्यूटर इल्लद बड़ मक्कळु ऑनलाइन शिक्षण पडेयोदु हेगे एंब चिंतेयल्लिद्दारे। मंगळूरु नगर होरवलयद कुडुपु एंबल्लि वासविरुव बागलकोटे मूलद बड़ कुटुंबद बालकियोर्वळु सरकारी शालेयल्लि ओद्तिद्दाळे। ईग ऑनलाइन तरगतिगळु आरंभगोंडिद्दु स्मार्टफोन इल्लदे ऑनलाइन शिक्षण हेगे एन्नुव आतंकदल्लिद्दाळे। वर्षद हिंदे तंदे तीरिकोंडिद्दु तायि बेरे कडे मने केलस माडिकोंडु मक्कळिगे ओदिस्तिद्दारे। आदरे ईग चिक्क मोबाइल इट्टुकोंडु ऑनलाइन ओदु हेगे एन्नुव चिंतेयल्लिद्दारे। बाडिगे मनेयल्लिरुव ई कुटुंबदल्लि ಮಕ್ಕಳಿದು ಕಷ್ಟದಲ್ಲಿ ಜೀವನ ನಡೆಸುತ್ತಾ ಇದ್ದಾರೆ। ರಾಜ್ಯ ಸರ್ಕಾರದ ಆನ್ಲೈನ್ ಶಿಕ್ಷಣ ಮತ್ತೊಂದು ಸಂಕಷ್ಟ ತಂದಿತ್ತಿದೆ। ಹೊಸ ಮೊಬೈಲ್ ಕೊಳ್ಳಲೆಂದು ಬ್ಯಾಂಕಿಗೆ ಸಾಲಕ್ಕೆ ಹೋದ್ರೆ ಅಲ್ಲಿಯೂ ಬೆಂಬಲ ಸಿಕ್ಕಿಲ್ಲ। ಹೀಗಾಗಿ ರಾಜ್ಯ ಸರ್ಕಾರ ಬಡ ಮಕ್ಕಳಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಬಾಲಕಿ ಮತ್ತು ಆಕಿಯ ತಾಯಿ ಹೇಳಿಕೊಂಡಿದ್ದಾರೆ। ಆನ್ಲೈನ್ ಮಾಡಿದ್ರೆ ಒಳ್ಳೆಯದು ಸರ್, ಆದ್ರೆ ಎಲ್ಲರ ಮನೆಯಲ್ಲೆಲ್ಲ ಇರುವುದಿಲ್ಲ ಸರ್। ನಮ್ಮ ಮನೆಯಲ್ಲಿ ಬಡತನ ಉಂಟು ಸರ್, ನಮಗೆ ದೊಡ್ಡ ದೊಡ್ಡ ಮೊಬೈಲ್ ತಗೊಳ್ಳಿಕ್ಕೆ ಆಗುವುದಿಲ್ಲ, ಕಂಪ್ಯೂಟರ್ ಲ್ಯಾಪ್ಟಾಪ್ ಅದೆಲ್ಲ ತೆಗಿಲಿಕ್ಕೆ ಆಗುವುದಿಲ್ಲ, ಕಷ್ಟ ಆಗ್ತದೆ। ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇದೆ, ನಾವು ಇಲ್ಲಿ ಒಂದರ ಕಾರ್ಡ್ ತರಲ್ಲಿ ಇದ್ದೇವೆ, ಕಷ್ಟ ಆಗ್ತದೆ, ನಮಗೆ ನೆಟ್ವರ್ಕ್ ಸಿಗುವುದಿಲ್ಲ, ನಾವು ಚಿಕ್ಕ ಮೊಬೈಲ್ ಅನ್ನು ಯೂಸ್ ಮಾಡಬೇಕು। ಅದರಿಂದ ಸರ್ಕಾರ ಇದರ ಬಗ್ಗೆ ತಿಳ್ಕೊಬೇಕು ಸರ್, ಬಡವರ ಬಗ್ಗೆ। ಎಲ್ಲ ಮಕ್ಕಳಿಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ, ಈ ತರ ಮೊಬೈಲ್ ನಾವು ಯೂಸ್ ಮಾಡಬೇಕು ಸರ್, ಇದರಲ್ಲಿ ಕಷ್ಟ ಆಗ್ತದೆ, ನಮಗೆ ನೆಟ್ವರ್ಕ್ ಸಿಗಲ್ಲ ಅಂತಕೊಂಡು ಅಲ್ಲಿ ಅಲ್ಲಿ ಕೂತ್ಕೊಂಡು ಓದಲಿಕ್ಕೆ ಆಗುವುದಿಲ್ಲ ಸರ್। ನಾವು ಈಗ 9th ಮುಗಿದು ಇನ್ನು 10th ಆಗಬೇಕು ಸರ್, ನಾನು ಸೈನ್ ಟ್ರೈಮನ್ ಸ್ಕೂಲ್ ಅಲ್ಲಿ ಕಲಿತಿದ್ದೇನೆ ಅಮ್ಮಂಜೂರು, ಹಾಗೆ ಕಷ್ಟ ಆಗ್ತದೆ ಸರ್ ನಮಗೆ ಇದು ಆನ್ಲೈನ್ ಕ್ಲಾಸ್, ಒಳ್ಳೆಯದಾದರೂ ಕೂಡ ನಮಗೆ ಕಷ್ಟ ಆಗ್ತದೆ ಸರ್। ಇದರಿಂದ ರಾಜ್ಯ ಸರ್ಕಾರ ಬಡ ಮಕ್ಕಳಿಗಂತ ಹೇಳ್ಕೊಂಡು ಏನಾದರೂ ಸೌಲಭ್ಯ ಮಾಡಿ ಕೊಡಬೇಕು ಸರ್ ಆನ್ಲೈನ್ ಕ್ಲಾಸ್ ಬಗ್ಗೆ, ಇದರಿಂದ ಒಳ್ಳೆಯದು ಸರ್ ವಿದ್ಯಾರ್ಥಿಗಳಿಗೆ, ಆದರೆ ನಮ್ಮಂಥವ್ರಿಗೆ ಬಡವರಿಗೆಲ್ಲ ಕಷ್ಟ ಆಗ್ತದೆ ಸರ್। ಹೌದು ಸರ್, ತಂದೆ ತೀರಿ 1 ವರ್ಷ ಆಯ್ತಷ್ಟೇ, ತಾಯಿ ಮಾತ್ರ ದುಡ್ದು ಹಾಕಬೇಕು, ನಮಗೆ ಕಷ್ಟ ಆಗ್ತದೆ, ಅಮ್ಮನೆಲ್ಲ ಕಲ್ದೆ ದುಡ್ದು ಎಲ್ಲ ತಂದಾಕುವಾಗ ನಮಗೆ ಜಾಸ್ತಿದಾಗ್ತದೆ। ಮನೆಯಲ್ಲಿ ಅಂತ ಸೌಲಭ್ಯ ಇಲ್ಲ ಸರ್ ನಮಗೆ, ಅಂದರೆ ನಾನು ಮನೆ ಕೆಲಸ ಮಾಡಿ 200 ರೂಪಾಯಿ ದುಡಿದು, 200 ರೂಪಾಯಿ ದುಡಿದಲ್ಲಿ 3 ಜನ ಮಕ್ಕಳನ್ನು ಸಾಕಬೇಕು, ಮತ್ತು ಮನೆ ಬಾಡಿಗೆ ಕಟ್ಟಬೇಕು, ಮತ್ತು ಅವರ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕು, ಎಲ್ಲನೂ ಕಷ್ಟ ಆಗ್ತದೆ। ನನ್ನ ಗಂಡ ತೀರಿ ಹೋಗಿ 1 ವರ್ಷ ಆಯಿತು ಸರ್, ಅದಕ್ಕೆ ನಾನು ಈಗ ನಾನು ಕಷ್ಟದಲ್ಲಿದ್ದೇನೆ। ಅಂದರೆ ಮಗಳನ್ನು ಓದಿಸ್ಬೇಕನ್ನೋದು ತುಂಬ ಆಸೆ ಆಗಿದೆ ನನಗೆ, ಓದಿಸ್ಬೇಕು, ಅವಳಿಗೆ ಮುಂದುವರಿಸ್ಬೇಕನ್ನೋದು। ಅದಕ್ಕೆ ನಾವು ಬಡತನ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿ ಸಾಲ ಸಿಗೋದಿಲ್ಲ ಸರ್ ನಮಗೆ, ಅದಕ್ಕೆ ನೀವು ಗೌರ್ಮೆಂಟಿಂದ ಏನಾದರೂ ಸೌಲಭ್ಯ ಮಾಡಬೇಕು ಸರ್ ನಮಗೆ। ಸಾಲಕ್ಕೆ ಅಪ್ಲೈ ಮಾಡಿದ್ದೀರಾ ನೀವು? ಇಲ್ಲ ಸರ್, ಇನ್ಮೇಲೆ ಏನಾದರೂ ಅವಳು ಕಲಿಬೇಕಲ್ಲ, ನನಗೆ ಆಸೆ ಉಂಟು ಕಲಿಬೇಕಂತ, ಆಸೆ ಅಪ್ಲೈ ಮಾಡಬೇಕಂತ ಮಾಡಿದ್ದೇನೆ। ಆದರೆ ನಮ್ಮದು ಇಲ್ಲಿದೆ ಒಂದು ಯಾವುದೂ ಒಂದು ಪ್ರೂಫ್ ಇಲ್ಲ ನನಗೆ, ಅದು ಒಂದು ತೊಂದರೆ ಆಗಿದೆ। ನಾವು ಬಾಗಲಕೋಟೆಯಿಂದ ಬಂದದ್ದು, ಇಲ್ಲಿ 10-11 ವರ್ಷ ಆಯಿತು ಬಾಗಲಕೋಟೆಯಿಂದ ಬಂದು ಮಂಗಳೂರಿಗೆ, ಅದಕ್ಕೆ ನಾನು ಓದಿಸ್ಬೇಕನ್ನೋದು ಒಂದು ಆಸೆ ನನಗೆ। ಮಗಳು ಲ್ಯಾಪ್ಟಾಪ್ ಕೇಳ್ತಾಳೆ, ಕಂಪ್ಯೂಟರ್ ಕೇಳ್ತಾಳೆ, ಮೊಬೈಲು, ನಮ್ಮ ಮನೇಲಿ ದೊಡ್ಡ ಮೊಬೈಲ್ ಸಹ ಇಲ್ಲ, ಮೊದಲು